ಎಂಬ ಪದವನ್ನು ನಾವು ಬಳಸುತ್ತಿರುವುದು ಅರಬಿ ಪದ ಆ ಅಲ್ಲಾ ಎಂಬ ಪದಕ್ಕೆ ಬಹುವಚನ ರೂಪವಾಗಲಿ ಸ್ತ್ರೀಲಿಂಗ ರೂಪವಾಗಲಿ ಇಲ್ಲದೇ ಇರುವ ಕಾರಣ ಆ ಸೃಷ್ಟಿಕರ್ತನನ್ನ ಮಹತ್ವೀಕರಿಸುವ ಏಕೈಕ ಉದ್ದೇಶದಿಂದ, ಅವನ್ನು ಪ್ರಶಂಸೆ ಮಾಡುವ ಏಕೈಕ ಉದ್ದೇಶದಿಂದ ನಾವು ಅರಬಿಯಲ್ಲಿ ಅಲ್ಲಾಹ್ ಎಂದು ಕರೀತಾ ಇದ್ದೇವೆ. ಕೇವಲ ಅರಬಿ ಒಂದು ಭಾಷೆಯ ಒಂದು ತಿರಸ್ಕಾರದಿಂದ ಆ ಒಂದು ಪದವನ್ನು, ಆ ಒಂದು ನಿಜವಾದ ಸತ್ಯವನ್ನು ನಾವು ಕಡೆಗಣಿಸುವುದಾದಲ್ಲಿ ಒಂದೊಂದು ಸ್ಪಷ್ಟ ಛೇದಶೋಧರೋಪನಿಷತ್ತಿನ 6ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ನಮಗೆ ಕಲಿಸಿಕೊಡ್ತಾ ಇದೆ. ತ್ವಮೇಶ್ವರಾಣಂ ಪರಮಂ ಮಹೇಶ್ವರಂ ತಾಂದೇವದಾನಂ ಪರಮಂಜ ದೈವದಂ ಪದೀಂ ಪದೀನಾಂ ಪರಮಂ ಪರಸ್ತಾತ್ ವಿದಾಮ ದೇವಂ ಭುವನೇಶ್ವರ ಮೀಢ್ಯಂ. ಯಮ ಮೊದಲಾದವರಿಗೆಲ್ಲ ಈಶ್ವರನಾದವನು, ಈ ಜಗತ್ತನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವಂತಹ ಒಡೆಯರಿಗೆಲ್ಲ ಒಡೆಯನಾದವನು, ಅವನನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಎಂದು ಛೇದರೋಪನಿಷತ್ ನಮಗೆ ಕಲಿಸಿಕೊಡುತ್ತಿರುವಾಗ ಆ ಸೃಷ್ಟಿಕರ್ತನಾರು, ಆ ದೇವನಾರು ಎಂಬುದನ್ನು ನಾವು ಆಲೋಚಿಸಬೇಕಾಗಿದೆ. ಕಾರಣವೇನೆಂದರೆ ಖೇನೋಪನಿಷತ್ ಅದರ 1ನೇ ಖಂಡದ 6 ಮತ್ತು 7ನೇ ಶ್ಲೋಕದಲ್ಲಿ ನಮಗೆ ಕಲಿಸಿಕೊಡುತ್ತಾ ಇದೆ. ಎನ್ ಮನಸ್ಥಾನ ಮನುತೇ ಏನ ಹುರ್ಮಾನ ಮತಂ ತದೇವ ಬ್ರಹ್ಮತ್ವಂ ವಿದಿನೇ ದಂ ಯದಿದಂ ಉಪಾಸತೆ ಯಚ್ಚಕ್ಷುಸನ ಪಶ್ಯತಿ ಏನ ಚಕ್ಷುಂಶಿ ಪಶ್ಯತಿ ತದೇವ ಬ್ರಹ್ಮತ್ವಂ ವಿದಿನೇದಂ ಯದಿದಂ ಉಪಾಸತೆ. ನಿನ್ನ ಮನಸ್ಸಿನಲ್ಲಿ ನಿನಗೆ ಯಾರನ್ನು ಮನನ ಮಾಡಲು ಸಾಧ್ಯವಿಲ್ಲವೋ, ನಿನ್ನ ಮನಸ್ಸಿನಲ್ಲಿ ಇತರ ಎಲ್ಲ ವಿಚಾರಗಳನ್ನು ನಿನಗೆ ಮನನ ಮಾಡಲು ಶಕ್ತಿಯನ್ನು ನೀಡಿದವನಾರೋ ಅವನನ್ನು ನೀನು ಸೃಷ್ಟಿಕರ್ತ ಎಂದು ತಿಳಿ, ಅದಲ್ಲದೆ ಜನರು ಇದು ಎಂದು ಆರಾಧಿಸುವುದನ್ನಲ್ಲ ಎಂದು ಖೇನೋಪನಿಷತ್ತು ಕಲಿಸಿಕೊಡುವಾಗ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಖೇನೋಪನಿಷತ್ತು ಮತ್ತೊಂದು ಶ್ಲೋಕದಲ್ಲಿ ಮುಂದಕ್ಕೆ ಹೇಳ್ತಾ ಇದೆ. ಚಕ್ಷುಜನ ಪಶ್ಯತಿ ಏನ ಚಕ್ಷುಂಶಿ ಪಶ್ಯತಿ ತದೇವ ಬ್ರಹ್ಮತ್ವಂ ವಿದಿನೇದಂ ಯದಿದಂ ಉಪಾಸತೆ. ನಿನ್ನ ಕಣ್ಣಿನಲ್ಲಿ ನಿನಗೆ ಆ ದೇವನನ್ನು ನೋಡಲು ಸಾಧ್ಯವಿಲ್ಲ, ಬದಲಾಗಿ ನಿನ್ನ ಕಣ್ಣಿನಲ್ಲಿ ಇತರ ಎಲ್ಲವುಗಳನ್ನು ನೋಡಲಿರುವಂತಹ ಶಕ್ತಿಯನ್ನು ನೀಡಿದವನಾರು ಅವನನ್ನು ನೀನು ಸೃಷ್ಟಿಕರ್ತನೆಂದು ತಿಳಿ, ಅದು ಅಲ್ಲದೆ ಜನರು ಇದು ಎಂದು ಆರಾಧಿಸುವುದನ್ನಲ್ಲ ಅಂತ ಖೇನೋಪನಿಷತ್ತು ಒಂದು ಕಡೆಯಲ್ಲಿ ಕಲಿಸಿಕೊಡುತ್ತಿರುವಾಗ ಬೈಬಲ್ ಅದರ ಹೊಸ ಒಡಂಬಡಿಕೆಯ ಯಹೋನನ್ನು ಬರೆದಂತಹ ಪುಸ್ತಕದ 1ನೇ ಅಧ್ಯಾಯದ 18ನೇ ವಚನದಲ್ಲಿ ನಮಗೆ ಕಲಿಸಿಕೊಡುತ್ತದೆ. ಆ ದೇವನನ್ನು ಯಾರು ಎಂದಿಗೂ ಕಂಡಿಲ್ಲ ಎಂದು ಕಲಿಸಿಕೊಡುತ್ತಿರುವಾಗ ದಿವ್ಯ ಕುರ್ಆನ್ ಅದರ 6ನೇ ಅಧ್ಯಾಯದ ಸೂರಾ ಅನ್ನಾಮ 103ನೇ ಸೂಕ್ತದಲ್ಲಿ ಲಾತುದುರಿಕುಲ್ಲಬ್ಸಾರ್ ಓಹ್ವ ಯುದುರಿಕುಲ್ಲಬ್ಸಾರ್ ಓಹ್ವ ಲತೀಫುಲ್ ಖಬೀರ್ ಅಂತ ಕಲಿಸಿಕೊಡುತ್ತಿರುವಾಗ ದೃಷ್ಟಿಗಳು ಅವನನ್ನು ಕಾಣಲಾರವು ಆದರೆ ದೃಷ್ಟಿಗಳನ್ನು ಅವನು ಕಾಣುತ್ತಾನೆ, ಅವನ ಅತ್ಯಂತ ಸೂಕ್ಷ್ಮಜ್ಞನು ಸೂಕ್ಷ್ಮದರ್ಶಿಯೂ ಆಗಿರುತ್ತಾನೆ ಎಂದು ದಿವ್ಯ ಕುರ್ಆನ್ ಕಲಿಸಿಕೊಡುತ್ತಿರುವಾಗ ಈ 3 ವೇದ ಗ್ರಂಥಗಳು ನೀಡಿದಂತಹ ಸಂದೇಶ, ನಮ್ಮ ಕಣ್ಣಿನಲ್ಲಿ ಕಾಣುವುದು ದೇವರಲ್ಲ, ನಾವು ಕಣ್ಣಿನಲ್ಲಿ ಕಾಣುವ ದೇವರನ್ನು ನಾವು ಆರಾಧಿಸುವುದಾದಲ್ಲಿ ಆ ಸೃಷ್ಟಿಕರ್ತನಿಗೆ ನಾವು ಏನೋ ಕೃತಜ್ಞರಾಗಿದ್ದೇವೆ ಎಂಬುದನ್ನು ನಾವು ಆಲೋಚಿಸಬೇಕಾಗಿದೆ. ಕಾರಣವೇನೆಂದರೆ ಈ ಎಲ್ಲ ವೇದ ಗ್ರಂಥಗಳು ನಮಗೆ ಕಲಿಸಿಕೊಟ್ಟದ್ದು ನಮ್ಮ ಕಣ್ಣಿನಲ್ಲಿ ಕಾಣುವುದು ದೇವರಾಗಲು ಸಾಧ್ಯವಿಲ್ಲ ಎಂಬುದಾಗಿದೆ. ಆಗಿರುವಾಗ ನಾವು ಇಲ್ಲಿ ಇಂದು ಅನೇಕರು ನಮ್ಮ ಸಹೋದರರೆನಿಸಿಕೊಂಡವರು, ಅದು ಯಾವುದೇ ಧರ್ಮವಿರಲಿ, ಹಿಂದೂಗಳಿರಲಿ, ಕ್ರೈಸ್ತವರಿರಲಿ, ಬೌದ್ಧರಿರಲಿ, ಜೈನರಿರಲಿ, ಮುಸ್ಲಿಮರಿರಲಿ, ಅವರೆಲ್ಲರೂ ಕೂಡ ಇಂದು ಇವಾಗ ಆ ಸೃಷ್ಟಿಕರ್ತನನ್ನು ಬಿಟ್ಟು ಇತರ ಸೃಷ್ಟಿಗಳನ್ನು ದೇವರನ್ನಾಗಿ ಆರಾಧ್ಯರನ್ನಾಗಿ ಸ್ವೀಕರಿಸಿಕೊಂಡಿರುವಾಗ ನಾವು ಆಲೋಚಿಸಬೇಕಾಗಿದೆ. ನಾವು ದಿನನಿತ್ಯ ಪ್ರಾರ್ಥಿಸುತ್ತಾ ಇದ್ದೇವೆ, ನಮ್ಮ ಮುಸ್ಲಿಂ ಬಾಂಧವರು ಪ್ರತಿಯೊಬ್ಬರು ಪ್ರಾರ್ಥಿಸುವಂತಹ ಒಂದು ಪ್ರಾರ್ಥನೆ ಇದೆ. ಆ ಪ್ರಾರ್ಥನೆಯಲ್ಲಿ ಮುಸ್ಲಿಂ ಬಂಧುಗಳು ಪ್ರಾರ್ಥಿಸುತ್ತಾರೆ, ಇಹ್ದಿನ ಸಿರಾತಲ್ ಮುಸ್ತಕೀಂ ಸಿರಾತಲ್ ಲಜೀನ ಅನ್ಅಮ್ತ ಅಲೈಹಿಂ ವೈರಿಲ್ ಮಗ್ಲೂಬಿ ಅಲೈಹಿಂ ವಲಲ್ಲಾಲ್ಲೀನ್. ದಿವ್ಯ ಕುರ್ಆನ್ ಪ್ರಾರಂಭ ಅಧ್ಯಾಯವಾದ 1ನೇ ಅಧ್ಯಾಯದ 6 ಮತ್ತು 7ನೇ ವಚನಗಳನ್ನು ಸೂಕ್ತಗಳನ್ನು ನಾವು ಗಮನಿಸುವಾಗ ಅದರಲ್ಲಿ ಹೇಳುವಂತಹ ಪ್ರಯೋಗವಾಗಿದೆ, ಇಹ್ದಿನ ಸಿರಾತಲ್ ಮುಸ್ತಕೀಂ ನನ್ನನ್ನು ನೇರವಾದ ಮಾರ್ಗದಲ್ಲಿ ಸೇರಿಸು, ನಿನ್ನ ಅನುಗ್ರಹಕ್ಕೆ ಪಾತ್ರರಾದವರ ಮಾರ್ಗದಲ್ಲಾಗಿದೆ, ಅದಲ್ಲದೆ ನಿನ್ನ ಕ್ರೋಧಕ್ಕೆ ವಿಧೇಯರಾದವರ ಮಾರ್ಗದಲ್ಲ, ಅಕ್ರಮಿಗಳ ಮಾರ್ಗದಲ್ಲೂ ಅಲ್ಲ ಎಂದು ನಾವು ಪ್ರಾರ್ಥಿಸಿಕೊಂಡು ಅಲ್ಲಿ ಹೇಳ್ತಾ ಇದ್ದೇವೆ ಆಮೀನ್ ಅಂತ. ಇನ್ನು ಕ್ರೈಸ್ತವ ಬಂಧುಗಳು ಕೂಡ ಪ್ರಾರ್ಥಿಸುತ್ತಾ ಇದ್ದಾರೆ ಅಲ್ಲಿ. ಹೀಗೆ ನಾವು ಆಮೀನ್ ಅಂತ ಪ್ರಾರ್ಥಿಸಿಕೊಂಡಿರುವಾಗ ಇಲ್ಲಿ ನಂತರ ಮುಂದಕ್ಕೆ ಹೋಗುವುದು ಈ ಮುಸ್ಲಿಂ ಸಮುದಾಯ ಅಂತ ಹೇಳಿಕೊಳ್ಳುವಂತಹ ಜನ ಸಮುದಾಯ ಹೋಗುತ್ತಾ ಇರುವುದು ಸಮಾಧಿಗಳೆಡೆಯಾಗಿದೆ, ದರ್ಗಗಳ ಕಡೆಯಾಗಿದೆ. ಆದರೆ ನಾವು ಆಲೋಚಿಸಬೇಕಾಗುವುದು ಅದೇ ರೀತಿಯಲ್ಲಿ ಕ್ರೈಸ್ತವ ಬಂಧುಗಳು ಕೂಡ ಕ್ರೈಸ್ತವ ಬಂಧುಗಳು ಪ್ರಾರ್ಥಿಸುವಂತಹ ಒಂದು ಪ್ರಾರ್ಥನೆಯನ್ನ ಬೈಬಲ್ ಅದರ ಮತ್ತಾಯನು ಬರೆದಂತಹ ಸುವಾರ್ತೆಯ 6ನೇ ಅಧ್ಯಾಯದ 9ರಿಂದ 13ನೇ ವಚನಗಳಲ್ಲಾಗಿ ಒಂದು ಕಲಿಸಿಕೊಡ್ತಾ ಇದೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಿರಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವಂತೆ ಈ ಲೋಕದಲ್ಲಿಯೂ ನೆರವೇರಲಿ, ನಮ್ಮ ಅನುದಿನದ ರೊಟ್ಟಿಯನ್ನು ನಮಗೆ ಈ ದಿನವೂ ದಯಪಾಲಿಸು, ನಮ್ಮ ಸಾಲಗಾರರನ್ನು ನಾವು ಕ್ಷಮಿಸಿದಂತೆ ನಮ್ಮ ಪಾಪಗಳನ್ನು ನೀನು ಕ್ಷಮಿಸು,
ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ರಕ್ಷಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಎಂದೆಂದಿಗೂ ನಿನ್ನವೇ, ಆಮೇನಂತಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ. ಇಲ್ಲಿ ನಾವು ಆಲೋಚಿಸಬೇಕಾಗಿದೆ, ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ರಕ್ಷಿಸು ಎಂಬುದಾಗಿದೆ. ಆ ಕೇಡು ಯಾವುದು, ಸಾತಾನನ ಕೇಡು ಯಾವುದು ಎಂಬುದನ್ನು ನಾವು ಆಲೋಚಿಸುವಾಗ, ಅದೇ ರೀತಿ ಹಿಂದೂ ಬಂಧುಗಳು ಪ್ರಾರ್ಥಿಸುತ್ತಾ ಇದ್ದಾರೆ ದಿನನಿತ್ಯ ಗಾಯತ್ರಿ ಮಂತ್ರ ಎಂಬ ಹೆಸರಿನಲ್ಲಿ. ಓಂ ಭೂರ್ಭುವಸ್ವಃ ತತ್ಸವಿದೂರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯ ಅಂತ ಋಗ್ವೇದದಲ್ಲಿ ಬರುವಂತಹ ಒಂದು ಶ್ಲೋಕವಾಗಿದೆ. ಓಂ ಅಂದರೆ ಅಲ್ಲಿ ಪ್ರಾರ್ಥನೆ ಏನಂದರೆ ಓಂ ಅಂದರೆ ಅದರ ಎಕ್ಸ್ಪ್ಲನೇಷನನ್ನು ನಮಗೆ ಋಗ್ವೇದ ಯಜುರ್ವೇದದಲ್ಲಿ ಕಾಣಬಹುದು. ಹಿರಣ್ಯ ಗರ್ಭಸ್ಥ ಸಮವರ್ತದಾಗ್ರೆ ಭೂದಸ್ಯ ಜಾಗ ಪದಿರೇ ಗಾಸಿ ಸದಾಚಾರ ಪೃಥ್ವೀಂ ದ್ವಾಮುದೇಮಾಂ ಕಸ್ಮೈ ದಾವಯ ಹವಿಷ್ಯ ವಿಧಾನ. ಅಲ್ಲಿ ಹೇಳುವುದೇನೆಂದರೆ ಓಂ ಅಂದರೆ ಯಾರೊಬ್ಬ ಹಿಂದೂಗಳು ಮುಸಲ್ಮಾನರನ್ನ ಎದುರಿಸಲಿಕ್ಕೆ ಇರುವಂತಹ ಒಂದು ಪ್ರಯೋಗ ಅಲ್ಲ, ಬದಲಾಗಿ ಓಂ ಅಂದರೆ ಆದಿಯಲ್ಲೇ ಇದ್ದಂತಹ ಒಬ್ಬನು ಎಂಬುದಾಗಿದೆ. ಆದಿಯಲ್ಲೇ ಇದ್ದಂತಹ ಒಬ್ಬ ಅಂದರೆ ಈ ಪ್ರಪಂಚವನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಆದಿಯಲ್ಲೇ ಇದ್ದಾತ, ಸರ್ವರನ್ನೂ ಸೃಷ್ಟಿಸಿದ, ಒಡೆಯರಿಗೆಲ್ಲ ಒಡೆಯನಾದಂತಹ ಅವನನ್ನು ನಾವು ಅವನನ್ನು ಮಾತ್ರ ಆರಾಧಿಸಬೇಕು ಅಂತ ಓಂನ ಮೀನಿಂಗ್ ಅನ್ನು ನಮಗೆ ತಿಳಿಸಿಕೊಡ್ತಾ ಇದೆ ವೇದಗಳು. ನಂತರ ಮುಂದಕ್ಕೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಓಂ ಭೂರ್ಭುವಸ್ವಃ ತತ್ಸವಿದೂರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಭೂಮಿಯನ್ನು ಸೃಷ್ಟಿಸಿದ, ಆಕಾಶವನ್ನು ಸೃಷ್ಟಿಸಿದ, ಆಕಾಶ ಭೂಮಿಗಳ ನಡುವೆ ಇರುವ ಎಲ್ಲವನ್ನೂ ಸೃಷ್ಟಿಸಿದಂತಹ ನಿನ್ನಲ್ಲಿ ನಾನು ಬೇಡಿಕೊಳ್ಳುವುದೇನೆಂದರೆ, ಈ ಪ್ರಪಂಚವನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ, ನನ್ನನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ, ಪ್ರಪಂಚದಲ್ಲಿರುವವರಿಗೆಲ್ಲ ಆಹಾರವನ್ನು ನೀಡುವ ರಾಜಿಕಾದ ನಿನ್ನನ್ನು ನಾವು ಪ್ರಾರ್ಥಿಸುವುದೇನೆಂದರೆ, ನನಗೆ ವಿವೇಕವನ್ನು ಜ್ಞಾನೋದಯವನ್ನು ಉಂಟು ಮಾಡು. ಹೀಗೆ ಪ್ರಾರ್ಥಿಸಿದ ಮುಸ್ಲಿಮರಾಗಲಿ ಕ್ರೈಸ್ತರಾಗಲಿ ಹಿಂದೂಗಳಾಗಲಿ ಯಾರೇ ಆಗಿರಲಿ, ಅವರು ಮಾಡುತ್ತಿರುವ ಕರ್ಮವಾದರೂ ಏನು, ಸ್ವತಃ ತಮ್ಮ ಮನಸ್ಸಿಗೆ ತೋಚಿದಂತಹ ಆರಾಧ್ಯರನ್ನ ಸ್ಥಾಪಿಸಿಕೊಂಡು ಸೃಷ್ಟಿಕರ್ತನಿಗೆ ಕೃತಜ್ಞರಾಗಿಕೊಂಡು ಸೃಷ್ಟಿಕರ್ತನು ಬೋಧಿಸಿದಂತಹ ತತ್ವಗಳಿಗೆ ಎದುರಾಗಿ ಸೃಷ್ಟಿಕರ್ತನನ್ನ ಮರೆತು, ಕಾರಣವೇನೆಂದರೆ ಮರೆತು ಎಂದು ಹೇಳಲು ಕಾರಣ, ಈ ಭೂಮಿಯಲ್ಲಿ ಅವನು ಜನಿಸುವಾಗ ಅವನಿಗೆ ಬೇಕಾದಂತಹ ಸರ್ವ ವಿಧ ಸಂವಿಧಾನವನ್ನ ತಯಾರಿಸಿಟ್ಟಂತಹ ಸೃಷ್ಟಿಕರ್ತನು ಅವನಿಗೆ ನೀರಾಗಲಿ ಜಲವಾಗಲಿ ವಾಯುವಾಗಲಿ ಬೆಳಕಾಗಲಿ ಎಲ್ಲವನ್ನೂ ಸೃಷ್ಟಿಸಿದಂತಹ ಆ ಸೃಷ್ಟಿಕರ್ತನನ್ನು ಮರೆತು ಸೃಷ್ಟಿಕರ್ತನ ಸೃಷ್ಟಿಗಳನ್ನು ಆರಾಧಿಸುವುದಾದಲ್ಲಿ ಖಂಡಿತವಾಗಿಯೂ ನಾವು ಸೃಷ್ಟಿಕರ್ತನಿಗೆ ಕೃತಜ್ಞರಾಗಿದ್ದೇವೆ ಎಂಬುದನ್ನು ಆಲೋಚಿಸಬೇಕಾಗಿದೆ. ಉದಾಹರಣೆಗೆ ನಾವು ತೆಗೆದುಕೊಳ್ಳುವುದಾದಲ್ಲಿ ನಮ್ಮ ಪರಿಸರದಲ್ಲಿ ನಾವು ದುಡಿಯುವಂತಹ ಅನೇಕ ವರ್ಗ, ಇಲ್ಲಿ ಒಬ್ಬ ಉದ್ಯಮಿಯ ಕೈ ಕೆಳಗಡೆ ದುಡಿಯುವಂತಹ ಒಬ್ಬ ಕೆಲಸಗಾರನಿಗೆ ಆ ಉದ್ಯಮಿಯು ಸಂಬಳವನ್ನು ನಿಶ್ಚಯಿಸಿಕೊಡ್ತಾ ಇದ್ದಾನೆ. ಈ ಉದ್ಯಮಿಯಿಂದ ಸಂಬಳವನ್ನ ಪಡೆದುಕೊಂಡು ಅವನಿಂದ ಸ್ಯಾಲರಿಯನ್ನ ಪಡೆದುಕೊಂಡು ಅವನೊಂದಿಗೆ ನಿಯತ್ತಿನಲ್ಲಿ ಕೆಲಸ ಮಾಡದೆ ಅವನನ್ನು ಬಿಟ್ಟು ಉದ್ಯಮಿಯಿಂದ ಕೇವಲ ಸ್ಯಾಲರಿಯನ್ನ ಸಂಬಳವನ್ನ ಪಡೆದುಕೊಂಡು ಇನ್ನೊಬ್ಬರ ಕೈಗಳಿಗೆ ಕೆಲಸ ಮಾಡಿಕೊಂಡು ಅವನು ಜೀವಿಸುವುದಾದಲ್ಲಿ ಆ ಜನತೆಯನ್ನ ನಾವೇನು ಕರೆಯುತ್ತೇವೆ, ಕೃತಜ್ಞರು ಅಂತ ಕರೀತಾ ಇದ್ದೇವೆ. ಅವನು ಮನುಷ್ಯತ್ವ ಇಲ್ಲದವನಂತ ಕರೆದುಕೊಳ್ಳುತ್ತಿರುವಾಗ ಸೃಷ್ಟಿಕರ್ತನು ನೀಡಿದಂತಹ ಇನ್ನಷ್ಟು ಬಹಳಷ್ಟು ಹಲವಾರು ಔದಾರ್ಯಗಳನ್ನು ಮರೆತು ಪೂಜಿಸುತ್ತಿರುವಾಗ ನಾವು ಆಲೋಚಿಸಬೇಕಾಗಿದೆ, ನಾವು ಯಾವ ದಿಕ್ಕಿನತ್ತ ಸಾಗುತ್ತಾ ಇದ್ದೇವೆ ಎಂಬುದನ್ನು ನಾವು ಆಲೋಚಿಸಬೇಕಾಗಿದೆ. ಯಾಕೆಂದರೆ ಕಾರಣವೇನೆಂದರೆ ಇಲ್ಲಿ ಬಂದಂತಹ ಯಾವುದೇ ವ್ಯಕ್ತಿಯಾಗಲಿ ಶ್ರೀರಾಮಚಂದ್ರನಾಗಲಿ ಶ್ರೀರಾಮಚಂದ್ರನು ಆರಾಧಿಸಲು ಹೇಳಲಿಲ್ಲ, ಅದಕ್ಕೆ ಜ್ವಲಂತ ಸಾಕ್ಷಿ ದಿನಪ್ರತಿ ನಾವು ಕೇಳುತ್ತಿರುವಂತಹ ಸುಪ್ರಭಾತವಾಗಿದೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉದ್ದಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನಿಕ. ಅದರ ಅರ್ಥವೇನೆಂದರೆ ಶ್ರೀರಾಮನನ್ನು ದೇವನು ಅಂತ ಕಾಣುವಂತಹ ಹಿಂದೂ ಬಂಧುಗಳ ಅರ್ಥವನ್ನು ತಿಳಿದುಕೊಳ್ಳುವುದಾದಲ್ಲಿ ನಿಜಕ್ಕೂ ಅಲ್ಲಿ ಹೇಳಿದಂತ ಕೌಸಲ್ಯ ಸುಪುತ್ರನಾದಂತಹ ರಾಮನೇ ಪೂರ್ವ ದಿಕ್ಕಿನಿಂದ ಸೂರ್ಯ ಉದಯಿಸಿ ಮೇಲೆ ಬರುತ್ತಿರುವಾಗ ನೆಕ್ಸ್ಟ್ ಲೈನ್ ಅಲ್ಲಿ ಹೇಳ್ತಾ ಇರೋದು ಉತ್ತಿಷ್ಟನರ ಶಾರ್ದೂಲ ಕರ್ತವ್ಯಂ ದೈವಮಾನಿಕಂ. ಉತ್ತಿಷ್ಟನರ ಮನುಷ್ಯರಲ್ಲಿ ಶ್ರೇಷ್ಠನಾದವನೇ, ದೇವನಲ್ಲಿ ಶ್ರೇಷ್ಠನಾದವನೇ ಅಲ್ಲ, ಮನುಷ್ಯರಲ್ಲಿ ಶ್ರೇಷ್ಠನಾದವನೇ. ನೀನು ನಿನ್ನ ನಿತ್ಯಾದಿ ಕರ್ಮಗಳನ್ನು ಮುಗಿಸಿ ಆರಾಧನೆ ಕರ್ಮಗಳಿಗೆ ಅಣಿಯಾಗು ಎಂಬುದಾಗಿದೆ. ಅಂದರೆ ಶ್ರೀರಾಮಚಂದ್ರನನ್ನು ಆರಾಧಿಸಲಿಲ್ಲ, ಬದಲಾಗಿ ಶ್ರೀರಾಮಚಂದ್ರನು ಬೇರೆ ಯಾರನ್ನು ಆರಾಧಿಸಿದ್ದಾನೆ. ಅದೇ ರೀತಿ ತನ್ನ
ಸಂದಿಗ್ಧ ಪರಿಸ್ಥಿತಿಯ ಸಂದರ್ಭದಲ್ಲಿಯೂ ಕೂಡ ಜೀಸಸ್ ಕ್ರೈಸ್ಟ್ ಕ್ರೈಸ್ತವ ಸಮೂಹಕ್ಕೆ ಸರ್ವ ಅನುಕೂಲಕ್ಕೆ ಒಂದು ಸಂದೇಶವನ್ನು ನೀಡುತ್ತಾ ಇದೆ. ಸಂಕಷ್ಟ ಪರಿಸ್ಥಿತಿಯಲ್ಲಿ ಜೀಸಸ್ ಕ್ರೈಸ್ಟ್, ಅದು ಅಲ್ಲದ ಸಮಯದಲ್ಲಿಯೂ ಕೂಡ ಜೀಸಸ್ ಕ್ರೈಸ್ಟ್ ಪ್ರಾರ್ಥಿಸಿದ್ದು ಯಹೋವನಲ್ಲಿ ಮಾತ್ರವೇ ಆಗಿದೆ. ಅದರ ಉಲ್ಲೇಖವು ದಿವ್ಯ ಕುರಾನಿನ 19ನೇ ಅಧ್ಯಾಯದ ಸುರ ಮರಿಯಂನ 36ನೇ ಸೂಕ್ತದಲ್ಲಿ ನಮಗೆ ಕಂಡು ಬರಬಹುದಾಗಿದೆ. ನಮ್ಮ ದೇವನು ಏಕೈಕ ದೇವನಾಗಿರುತ್ತಾನೆ. ನಮ್ಮ ದೇವನು ಏಕೈಕ ದೇವನಾದ ಅಲ್ಲಾಹನು ಮಾತ್ರನಾಗಿರುತ್ತಾನೆ. ಆದುದರಿಂದ ಅವನನ್ನು ಮಾತ್ರ ಆರಾಧಿಸಿ ಅದಾಗಿದೆ ನೇರವಾದ ಪಥ ಅಂತ. ಆ ಸಂದರ್ಭದಲ್ಲಿ ಜೀಸಸ್ ಕ್ರೈಸ್ಟನ್ನ ಶಿಲುಬೆಗೆ ಏರಿಸುವಂತಹ ಸಂದರ್ಭದಲ್ಲಿ ಬೈಬಲ್ ಹೇಳುವ ಪ್ರಕಾರ ಬೈಬಲ್ನಲ್ಲಿ ಒಂದು ಪ್ರಯೋಗವಿದೆ. ಬೈಬಲ್ನ ಮಾರ್ಕನು ಬರೆದಂತಹ ಅಧ್ಯಾಯದ 15ನೇ ಮಾರ್ಕನು ಬರೆದಂತಹ ಸುವಾರ್ತೆ 15ನೇ ಅಧ್ಯಾಯದ 34ನೇ ವಚನವನ್ನು ಗಮನಿಸುವಾಗ ಎಲೋಹಿಂ ಎಲೋಹಿಂ ಲಮ್ಮಾ ಸಬಕ್ತಾನಿ, ಓ ದೇವನೇ ಓ ದೇವನೇ ನನ್ನ ಕೈಬಿಟ್ಟೆಯ ಎಂದು ಯೇಸು ಕ್ರಿಸ್ತರು ದೇವನಲ್ಲಿ ಪ್ರಾರ್ಥಿಸಿರುವಾಗ, ಯಹೋವನಲ್ಲಿ ಪ್ರಾರ್ಥಿಸಿರುವಾಗ. ಮತ್ತಾಯನು ಬರೆದಂತಹ ಸುವಾರ್ತೆ 27ನೇ ಅಧ್ಯಾಯದ 46ನೇ ವಚನದಲ್ಲಿಯೂ ಕೂಡ ಏಲಿ ಏಲಿ ಲಮ್ಮಾ ಸಬಕ್ತಾನಿ ಎಂದು ಕಂಡು ಬರಬಹುದಾಗಿ, ಅದರ ಅರ್ಥವು ಕೂಡ ಓ ದೇವನೇ ನನ್ನನ್ನು ಕೈಬಿಟ್ಟೆಯ ಎಂದು ಕರೆಸಿಕೊಳ್ಳುತ್ತಿರುವಾಗ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಕೂಡ ತನ್ನ ಜನತೆಯನ್ನು ಉದ್ದೇಶಿಸಿ ಹೇಳಲು ಅಲ್ಲಾಹನು ಕಲಿಸಿಕೊಟ್ಟಂತಹ, ಅಲ್ಲಾಹನು ಹೇಳುತ್ತಾನೆ ದಿವ್ಯ ಕುರಾನ್ 22ನೇ ಅಧ್ಯಾಯ ಸೂರಾ ಜಿನ್ ಅದರ 20ನೇ ಸೂಕ್ತದಲ್ಲಿ, ನಾನು ನನ್ನ ಪ್ರಭುವಿನಲ್ಲಿ ಮಾತ್ರ ಆರಾಧಿಸುವನು, ಅವನೊಂದಿಗೆ ಯಾರನ್ನು ನಾನು ಸಹಭಾಗಿಯನ್ನಾಗಿ ಮಾಡುವುದಿಲ್ಲ ಅಂತ ದಿವ್ಯ ಕುರಾನ್ ಕಲಿಸಿಕೊಡುತ್ತಿರುವಾಗ ಜನರು ಯಾಕೆ ನಾಯಕರು ಕಲಿಸಿಕೊಟ್ಟಂತಹ ತತ್ವಗಳನ್ನು ಬಿಟ್ಟು ತಮಗೆ ತೋಚಿದ್ದನ್ನು ಗೀಚಿಕೊಂಡು ಪುರೋಹಿತರ ಕಪಿಮುಷಿಯಲ್ಲಿ ಬಂಧನಕ್ಕೊಳಗಾಗಿಕೊಂಡು ಯಾಕೆ ಬದುಕುತ್ತಾ ಇದ್ದಾರೆ ಎಂಬುದನ್ನು ನಾವು ಆಲೋಚಿಸಬೇಕಾಗಿದೆ. ಜನರ ಒಂದು ಸ್ಪಷ್ಟವಾಗಿ ನೀವು ಆಲೋಚಿಸಿ, ನಾವು ಒಂದು ಸನ್ಯಾಸಿಯನ್ನಾಗಲಿ, ಒಂದು ಸ್ವಾಮಿಯಾಗಿರಲಿ, ಒಂದು ಕ್ರೈಸ್ತವ ಪಾದ್ರಿಯಾಗಿರಲಿ ಅಥವಾ ಮುಲ್ಲಾ ಆಗಿರಲಿ, ಮೌಲವಿಯಾಗಿರಲಿ, ಯಾರೇ ಆಗಿರಲಿ, ಅವರಿಂದ ಒಂದು ನಾವು ಜಮೀನನ್ನು, ಒಂದು 10 ಸೆಂಟ್ಸ್ ಜಮೀನನ್ನು ನಾವು ಪರ್ಚೇಸ್ ಮಾಡುವ ಅಂತ ಇಟ್ಕೊಳ್ಳುವ, ಆವಾಗ ನಾವು 10 ಸೆಂಟ್ ನನ್ನ ಜಮೀನು ಉಂಟಂತ ಹೇಳಿಕೊಳ್ಳುವಾಗ ಯಾರ ಪಡೆಯುವಂತಹ ಅವನ ನಿಷ್ಠೆ ಅನುಯಾಯಿ ಆದರೂ ಕೂಡ, ಆ ಪುರೋಹಿತನ ನಿಷ್ಠೆ ಅನುಯಾಯಿ ಆಗಿದ್ದರೂ ಕೂಡ ಅವನು ಕೇಳೋದು 500 ರೂಪಾಯಿ ಅಡ್ವಾನ್ಸ್ ಇರಲಿ, ನೀವು ಡಾಕ್ಯುಮೆಂಟ್ ಕೊಡಿ, ನಾವು ಅಡ್ವೊಕೇಟ್ಗೆ ತೋರಿಸಿ ತರ್ತೇವೆ, ಅದರ ಆನಂತರ ನಾವು ಡೀಲ್ ಮಾಡಬೇಡಿ. ನಮ್ಮ ಲೌಕಿಕ ವಿಚಾರದಲ್ಲಿ ನಾವು ಅಷ್ಟೊಂದು ಕರ್ತವ್ಯ ನಿಷ್ಠೆಯನ್ನು ಪಾಲಿಸುತ್ತಿರುವಾಗ ನಮ್ಮ ಪಾರ್ವತ್ರಿಕ ವಿಜಯದ ಕಡೆಗೆ ನಾವು ಯಾಕಾಗಿ ಆ ಬಗ್ಗೆ ಚಿಂತಿಸುವುದಿಲ್ಲ ಎಂಬುದನ್ನು ನಾವು ಆಲೋಚಿಸಬೇಕಾಗಿದೆ. ಒಂದು ವೇಳೆ ನಾವು ಪಾರ್ವತ್ರಿಕ ಲೋಕವನ್ನು ನಾವು ಮರೆತದ್ದೇ ಆದಲ್ಲಿ ಸ್ವರ್ಗ ನರಕಗಳಿವೆ. ಸ್ವರ್ಗ ನರಕಗಳ ಉಲ್ಲೇಖ ಪ್ರತಿಯೊಂದು ಧರ್ಮ ಗ್ರಂಥಗಳಿಗೂ ಕೂಡ ಹೇಳಲ್ಪಟ್ಟಿವೆ. ಆದುದರಿಂದ ನಾವು ಆಲೋಚಿಸಬೇಕಾಗಿದೆ. ಯಾಕೆಂದರೆ ದಿವ್ಯ ಕುರಾನಿನಲ್ಲಿ 99ನೇ ಅಧ್ಯಾಯ 7-8ನೇ ಸೂಕ್ತಗಳಲ್ಲಿ ಕಲಿಸಿಕೊಡ್ತಾ ಇದ್ದೆ, ಯಾರಾದರೂ ಒಂದು ಅಣುಗಾತ್ರದಷ್ಟು ಉತ್ತಮ ಕಾರ್ಯವನ್ನು ಮಾಡುವುದಾದಲ್ಲಿ ಅದರ ಪ್ರತಿಫಲವನ್ನು ಅವನು ಕಾಣುವನು, ಯಾರಾದರೂ ಒಂದು ಅಣುಗಾತ್ರದಷ್ಟು ದುಷ್ಕರ್ಮವನ್ನು ಮಾಡುವುದಾದರೆ ಅದರ ಪ್ರತಿಫಲವನ್ನು ಕೂಡ ಅವನು ಕಾಣುವನು ಅಂತ ಕಲಿಸಿಕೊಡುತ್ತಿರುವಾಗ, ಅದೇ ರೀತಿ ಮನುಸ್ಮೃತಿಯ 4ನೇ ಅಧ್ಯಾಯದ 240ನೇ ಶ್ಲೋಕವನ್ನು ನಾವು ಗಮನಿಸುವಾಗ, ಏಕ ಪ್ರಜಾಯತೆ ಜಂತುರೇಖ ಏವ ಪ್ರಲೀಯತೆ ಏಂಕೋನು ಭುಕ್ತೆ ಸುಕೃತಮೇಕ ಏವ ಚ ದುಷ್ಕೃತಮ್ ಅಂತ ಕಲಿಸಿಕೊಡುತ್ತಿರುವಾಗ, ಯಾರಾದರೂ ಸತ್ಕರ್ಮವನ್ನು ಮಾಡುವುದಾದರೆ ಅದರ ಪ್ರತಿಫಲವನ್ನು ಅವನು ಪಡೆಯುತ್ತಾನೆ, ಯಾರಾದರೂ ದುಷ್ಕರ್ಮವನ್ನು ಮಾಡುವುದಾದರೆ ಅದರ ಪ್ರತಿಫಲವನ್ನು ಅವನು ಪಡೆಯುತ್ತಾನೆ. ಅದೇ ರೀತಿ ಬೈಬಲ್ ಕೊಡುವ ತಂದೆಯ ಪಾಪವನ್ನು ಮಗನು ಹೊರಲಾರನು, ಮಗನ ಪಾಪವನ್ನು ತಂದೆಯು ಹೊರಲಾರನು ಎಂದು ಎಜಕಲಿಸ್ ಚಾಪ್ಟರ್ನಲ್ಲಿ ನಮಗೆ ಕಲಿಸಿಕೊಡುತ್ತಿರುವಾಗ ನಾವು ಆಲೋಚಿಸಬೇಕಾಗಿದೆ. ಯಾಕೆಂದರೆ ನಾಳೆ ಪರಲೋಕದಲ್ಲಿ ಪುತ್ರನಾಗಲಿ ಯಾರಾಗಲಿ ಕುಟುಂಬಸ್ಥರಾಗಲಿ ಯಾರು ಕೂಡ ಅವನ ಸಹಾಯಕ್ಕಿರಲಾರದು. ಯಾಕೆಂದರೆ ಮನುಸ್ಮೃತಿಯ 4ನೇ ಅಧ್ಯಾಯದ 239ನೇ ಶ್ಲೋಕದಲ್ಲಿ, ನ ಮುತ್ರಾಹಿ ಸಹಾಯಾರ್ಥಂ ಪಿತಾಮಾತಾ ಚತುಷ್ಟತ ನ ಪುತ್ರಧಾರ ನ ಜ್ಞಾತಿ ಧರ್ಮಸ್ತಿಷ್ಠತಿ ಕೇವಲ ಅಂತ ಕಲಿಸಿಕೊಡುತ್ತಿರುವಾಗ, ನಾಳೆ ಪರಲೋಕದಲ್ಲಿ ಯಾವನಿಗಾಗಲಿ ಪುತ್ರರಾಗಲಿ ಪುತ್ರಿಯರಾಗಲಿ ತಂದೆಯಾಗಲಿ ತಾಯಿಯಾಗಲಿ ಪತ್ನಿಯಾಗಲಿ ಪತಿಯಂದಿರಾಗಲಿ ಯಾರು ಕೂಡ ಸಹಾಯಕ್ಕಿರಲಾರದು ಧರ್ಮವೊಂದನ್ನು ಬಿಟ್ಟು. ಆ ಧರ್ಮ ತಿಷ್ಠತಿ ಕೇವಲ ಅಂತ ಮನುಸ್ಮೃತಿ ಕಲಿಸಿಕೊಡ್ತಿರುವಾಗ ಆ ಧರ್ಮ ಯಾವುದು ಅಂತ ನಾವು ಪರಿಶೋಧನೆಗೆ, ನಾವು ಸತ್ಯದ ಆ ಧರ್ಮ ಯಾವುದು ಎಂಬುದು ನಾವು ಆಲೋಚಿಸಬೇಕಾಗಿದೆ. ಧರ್ಮ ಗ್ರಂಥಗಳನ್ನು ಪರಸ್ಪರ ನಾವು ಚರ್ಚಿಸಿಕೊಂಡು ಅರ್ಥೈಸಿಕೊಂಡು ನೋಡುವಾಗ ದಿವ್ಯ ಕುರಾನ್ನ 3ನೇ ಅಧ್ಯಾಯ ಅದರ 19ನೇ ಸೂಕ್ತದಲ್ಲಿ, ಇನ್ನ ದೀನ ಇಂದಲ್ಲಾಹಿಲ್ ಇಸ್ಲಾಂ, ನಿಶ್ಚಯವಾಗಿಯೂ ಅಲ್ಲಾಹನ ಬಳಿ ಸ್ವೀಕಾರಾರ್ಹವಾಗುವಂತಹ ಧರ್ಮ ಅದು ಇಸ್ಲಾಂ ಮಾತ್ರವಾಗಿದೆ. ಇಸ್ಲಾಂ ಅಂದರೆ ಶಾಂತಿಯ ಧರ್ಮವಾಗಿದೆ. ಸೃಷ್ಟಿಕರ್ತನ ಕಾನೂನು ವಿಧೇಯ ರೀತಿ ನೀತಿಗಳಿಗೆ ಸಂಪೂರ್ಣವಾಗಿ ವಿಧೇಯರಾಗುವುದರ ಮೂಲಕ
ಮಾನಸಿಕವಾಗಿ ದೊರೆಯುವಂತಹ ಶಾಂತಿ ಎಂಬುದಾಗಿದೆ. ಆ ನಿಟ್ಟಿನಲ್ಲಿ ಪರಲೋಕದಲ್ಲಿ ನಾವು ವಿಜಯ ಹೊಂದಬಹುದು. ದಿವ್ಯ ಕುರ್ಆನ್ನ ಕೊನೆಯ ಒಂದು ಸೂಕ್ತವನ್ನು ಹೇಳಿಕೊಂಡು ನನ್ನ ಮಾತುಗಳನ್ನು ನಾನು ವಿರಮಿಸ್ತಾ ಇದ್ದೇನೆ. ದಿವ್ಯ ಕುರ್ಆನ್ ಅದರ ಎರಡನೇ ಅಧ್ಯಾಯ 21ನೇ ಸೂಕ್ತದಲ್ಲಿ ಈ ರೀತಿಯಾಗಿ ಕಲಿಸಿಕೊಡ್ತಾ ಇದೆ. ಯಾ ಅಯ್ಯೂ ಅನ್ನಾಸ್ ಉಬುದು ರಬ್ಬಕುಮ್ ಅಲ್ಲದಿ ಖಲಕಕುಮ್ ಅಲ್ಲದೀನ ಮಿನ್ ಕಬ್ಲಿಕುಮ್ ಲಅಲ್ಲಕುಮ್ ತತ್ತಕೂನ್. ಓ ಜನರೇ, ನಿಮ್ಮನ್ನು